ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಈ ಮನೇಲಿ ಒಳ್ಳೆಯವರು ಇದ್ಕೊಂಡೆ ಸಾಯ್ಲಿ, ನಾವು ಮನೆ ಬಿಟ್ಟು ತೊಲುತ್ತೀವಿ. ಅನಗ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗು. ಏನೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ? ನೋಡಿ ಇನ್ಮೇಲೆ ನೀವು ಬೈಯೋದು ಒಡಿಯೋದು ಇದ್ಯಾವುದು ಮಾಡೋ ಹಾಗಿಲ್ಲ. ತನ್ನ ಸ್ವಂತ ತಂಗಿ ಜೀವನ ಹಾಳಾದ್ರು ಪರವಾಗಿಲ್ಲ ಅಂತ ಯಾವೊಬ್ಬ ಹುಚ್ಚಂಗೆ ಮದುವೆ ಮಾಡ್ಕೊಟ್ಟಿರೋ ಇಂಥ ಕಟಕರು ಬರಲಿ ನಮ್ಮಿಂದ ಬಾಳಕ್ಕಾಗಲ್ಲ. ಕೊಟ್ರೆ ನೋಡು. ಏಯ್ ನಿಲ್ಸ್ರಿ, ಸಾಕು. ಮನೇಲಿ ಇಷ್ಟೆಲ್ಲ ನಡೀತಿದ್ದೆ, ಯಾಕೆ ಏನು ಅಂತ ಕೇಳಕ್ ಯೋಗ್ಯತೆ ಇಲ್ಲ. ಈಗ ಬಿಟ್ರೆ ಸಾಕು ಅಂತ ಕೈ ಎತ್ತೀರಾ? ಹೀಗೆ ಹೇಳ್ತಾ ಇದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹೊರಗಡೆ ಹೋಗಿ ಕೂಲಿ ನಾಲಿ ಆದ್ರೂ ಮಾಡ್ಕೊಂಡು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತೀವಿ. ಯಾವ ಕಾರಣಕ್ಕೂ ನಿಮ್ ಜೊತೆ ಈ ಮನೇಲಿ ಬಾಳಕ್ಕಾಗಲ್ಲ. ಸಾಕ್ ನಿಲ್ಸಮ್ಮ, ನಾಲಿಗೆ ಉದ್ದ ಆಗ್ತಾ ಇದೆ, ಮಾತು ಓವರ್ ಆಗ್ತಾ ಇದೆ. ಈ ಮನೆಗೆ ಬಾಳಕ್ ಬಂದ್ಬಿಟ್ಟು ಎಲ್ಲ ಹೋಗ್ತೀನಿ ಅಂತಂದ್ರೆ ಹೋಗ್ಬಿಡ್ತೀಯಾ? ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ಇವಳೊಬ್ಬಳನ್ನ ಬಿಟ್ಟು ಈ ಮನೆ ಹೆಂಗಸ್ರು ಯಾರಾದ್ರು ಈ ವಸ್ತುದಿಂದ ಹೊರಗಡೆ ಕಾಲಿಕ್ತೀನಿ ಅಂತ ಹೇಳಿದ್ರೆ ಅವ್ರ ಉಸ್ನೇ ನಿಲ್ಲಿಸ್ಬಿಡ್ತೀನಿ. ಏನೋ ಹೆದರ್ಸ್ತಾ ಇದ್ದೀರಾ? ಇನ್ನ ಎಷ್ಟ್ ದಿನ ಅಂತ ಬಾವ ಹಿಂಗ್ ಎದುರಿಸ್ಕೊಂಡಿರ್ತೀರಾ? ನಾವು ಹೋಗ್ತೀವಿ ಅಷ್ಟೇ, ನಮ್ನ ಬಿಟ್ಬಿಡಿ. ಏನೇ ಹೋಗ್ತೀಯಾ? ಹೋಗ್ತೀನಿ ಅಂದ್ರೆ ಎಲ್ಗ ಹೋಗ್ತೀಯಾ? ಹೋಗಕ್ ಬಿಟ್ಬಿಡ್ತೀವ ನಾವು. ಹೋಗು ನೋಡೋಣ. ಹೋಗೋರು ನೀವು ಮಾತ್ರ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಮಕ್ಕಳ ಮನೆಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಯಾಕೆ? ಮಕ್ಕಳು ನಿಮಗೆ ಮಾತ್ರ ಸೇರಿದವರ? ಮಕ್ಕಳೆಲ್ಲರೂ ನಮ್ಮ ರಕ್ತ, ನಮ್ಮ ವಂಶ. ಈ ಮನೆಗೆ ಸೇರಿದವ್ರು, ಈ ವಂಶದ ಕುಡಿ. ನೀವು ಎತ್ಬಿಟ್ರೆ ನಿಮ್ಮ ಮಕ್ಕಳಾಗ್ಬಿಡ್ತಾರಾ? ಹೋಗಿ ಇಲ್ಲಿಂದ, ಎಲ್ರು ಹೋಗಿ ಇಲ್ಲಿಂದ. ಈ ಮನೆಯಿಂದ ಆಚೆ ಹೋಗಿ ಒಂದೇ ಒಂದಿನ ಬದುಕಕ್ಕಾಗತ್ತ ಅಂತ ನೋಡಿ ನಿಮ್ಮಿಂದ. ಈ ಮನೆಯಿಂದ ಹೊರಗಡೆ ಹೋಗಂಗಿದ್ರೆ ಹೆಣವಾಗೇ ಹೋಗ್ಬೇಕು. ಜೀವಂತವಾಗಂತೂ ಯಾರನ್ನು ಕಳಿಸೋದಿಲ್ಲ. ಏನೇ ಆದ್ರೂ ಸರಿ ಕೊನೆವರೆಗೂ ಈ ಮನೇಲಿ ಬಿದ್ದಿರ್ಬೇಕು. ನಿಮಗ್ ಬೇರೆ ದಾರಿನೇ ಇಲ್ವಲ್ಲ. ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀವ್ ಯಾರು? ನಾವು ಹೋಗೇ ಹೋಗ್ತೀವಿ. ಹೌದಾ? ಹೋಗು ನೋಡ್ತೀನಿ. ಅನಗ ನಡಿ. ಬಿಡಿ ಅಕ್ಕ ಪ್ಲೀಸ್, ನೀವೆಲ್ಲ ಇಲ್ಲೇ ಇರಿ. ನಮಗೋಸ್ಕರ ಮಕ್ಕಳು ಫ್ಯೂಚರ್ ಸ್ಪಾಯ್ಲ್ ಆಗೋದು ನನಗೆ ಇಷ್ಟ ಇಲ್ಲ. ಆದ್ರೆ ಇಷ್ಟೊಂದೆಲ್ಲ ದುರಹಂಕಾರದಲ್ಲಿ ಮಾತಾಡ್ತಾ ಇರೋ ಈ ಗಂಡಸ್ರಿಗೆಲ್ಲ ಒಂದು ದಿನಾನು ನೀವಿಲ್ದೆ ಬದುಕಕ್ಕಾಗಲ್ಲ. ಆಫ್ಟರ್ ಆಲ್ ಒಂದು ಕಾಫಿ ಬೇಕು ಅಂದ್ರು ಅವ್ರಿಗೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲಿ ಪ್ರತಿದಿನ ಸೋತೋಗ್ತಾ ಇರೋದು ಇವ್ರುಗಳೇ. ಅದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಜಂಬ ಕೊಚ್ಕೋತಾ ಇದಾರಷ್ಟೇ. ಈಗ್ಲೂ ಅಷ್ಟೇ, ಆದಿತ್ಯ ಅಲ್ಲಿಗೆ ಬರ್ದೇ ಇರೋದಕ್ಕೆ ಕಾರಣ ಅವನಿಗಾಗಿರೋ ಆಕ್ಸಿಡೆಂಟ್. ಏನು ಆಕ್ಸಿಡೆಂಟಾ? ಆಕ್ಸಿಡೆಂಟ್ ಆಗೋಯ್ತಾ? ಅವನಿಗೆ ಬರ್ತಾ ದಾರಿಲಿ ಆಕ್ಸಿಡೆಂಟ್ ಆಗಿದೆ, ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅಯ್ಯೋ ದೇವ್ರೆ, ಇದು ತಾನಾಗೆ ಆಗಿರೋ ಆಕ್ಸಿಡೆಂಟಾ ಅಥವಾ ಬೇರೆ ಯಾರೋ ಪ್ಲಾನ್ ಮಾಡಿರೋ ಆಕ್ಸಿಡೆಂಟಾ ಅಂತ ಕಂಡು ಹಿಡಿಬೇಕು. ಕಂಡುಹಿಡಿಬೇಕಾ? ಓಹೋಹೋ, ನಾವೇನಾದ್ರೂ ಮಾಡಿರ್ತೀವಿ ಅಂತ ಹೇಳಕ್ ಬರ್ತಾ ಇದ್ದೀರೇನೋ. ನೋಡು, ನಾನೇನಾದ್ರೂ ಹಂಗ ಮಾಡಂಗಿದ್ರೆ ಅರ್ಧಂಬರ್ಧ ಜೀವ ಹೋಗಂಗ್ ಮಾಡ್ತಾ ಇರ್ಲಿಲ್ಲ, ಡೈರೆಕ್ಟ್ ಶಿವನ ಪಾದನೆ ಸೇರ್ಕೊಂಡ್ಬಿಡ್ಬೇಕು ಹಂಗೆ ಮಾಡ್ತಾ ಇದ್ದೆ. ನೋಡು, ಬೇರೆ ಏನಾದ್ರೂ ವಿಷಯ ಇದ್ರೆ ಮಾತಾಡೋಣ. ಇದು ಯಾಕೋದು ವರ್ಕೌಟ್ ಆಗೋದಿಲ್ಲ ನಿನಗೆ. ಅದೆಲ್ಲ ನಡೆಯಲ್ಲ ಮಿಸ್ಟರ್ ಧರ್ಮರಾಜ್. ಪ್ರಪಂಚದಲ್ಲಿ ನ್ಯಾಯ ನೀತಿ ಧರ್ಮಕ್ಕಿರೋ ಗೆಲುವನ್ನ ನೀವು ಮುಂದಕ್ಕೆ ಹಾಕ್ಬೋದೇ ಹೊರತು ಅದನ್ನ ತಡೆಯಕ್ಕಾಗಲ್ಲ. ಸೋತ್ ಹೋಗಿರೋದು ನಾವಲ್ಲ, ಹೆಣ್ಮಕ್ಳಿಗೆ ಅವಮಾನ ಮಾಡಿ
ನೀವ್ ಮಾಡೋ ಊಟದಿಂದ ನೀವ್ ಹಾಕೊಳ್ಳೋ ಬಟ್ಟೆವರೆಗೂ ಅವ್ರ ದಯೆಲೆ ಬದುಕ್ತಿರೋ ನೀವು ನಿಜವಾಗ್ಲೂ ಜೀವನದಲ್ಲಿ ಸೋತೋಗಿರೋದು. ನೀವ್ ಹೊರಗಡೆ ಹೋಗಿ ಒಂದ್ 10 ನಿಮಿಷ ನಿಂತ್ಕೊಳ್ಳಿ. ನಿಮ್ ಹತ್ರ ಇರೋ ದುಡ್ಡನ್ನೆಲ್ಲ ನೋಡ್ದೆ, ನಿಮಗೋಸ್ಕರ, ನಿಮ್ ಕ್ಯಾರೆಕ್ಟರ್ಗೋಸ್ಕರ ಯಾರಾದ್ರೂ ಒಬ್ಬ ನಿಮ್ ಹತ್ರ ಬಂದು ಮಾತಾಡಿ ನಿಮ್ ಗೌರವ ಕೊಡ್ಲಿ, ಆಗ ನಾನು ಒಪ್ಕೋತೀನಿ ನಾನ್ ಸೋತಿದ್ದೀನಿ ಅಂತ. ಬೀದಿಲ್ ಹೋಗೋರ್ನ ಬಿಟ್ಟಾಕಿ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿರೋ ನಿಮ್ಮಮ್ಮ ಅವ್ರನ್ನೇ ಕೇಳ್ ನೋಡಿ, ನನ್ ಮಗ ಒಳ್ಳೆಯವನು ಅಂತ ಹೇಳ್ಬಿಡ್ಲಿ, ಆಗ್ಲೂ ನಾನು ಒಪ್ಕೋತೀನಿ ನಾನ್ ಸೋತ್ ಹೋಗ್ಬಿಟ್ಟೆ ಅಂತ. ಇದ್ಯಾವ್ದು ನಡೆಯಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಧರ್ಮರಾಜ್. ನೀವು ಇಷ್ಟು ದಿನ ಅಣ್ಣ ತಮ್ಮ ಅಂತ ಹಾಕ್ತಿದ್ದ ವೇಷ ಇವತ್ತು ರಸ್ತೆ ಮಧ್ಯ ಬಣ್ಣ ಬಿಚ್ಚಿ ನಿಂತಿದೆ. ಪೃಥ್ವಿಯಿಂದ ಅತ್ತಿಗೆವರೆಗೂ ನಿಮ್ ನಿಜವಾದ ಬುದ್ಧಿ ಗೊತ್ತಾಗೋಯ್ತು. ಇನ್ಮೇಲಿಂದ ನಿಮ್ಗೆ ಅಂತ ಯಾರು ಇರಲ್ಲ ಮಿಸ್ಟರ್ ಧರ್ಮರಾಜ್. ಈಗ ನಿಮ್ ಜೊತೆ ಇರೋದು ನಿಮ್ಮ ಆಸ್ತಿ ಅಂತಸ್ತು ಮಾತ್ರ. ಆದಷ್ಟು ಬೇಗ ಅದೇ ನಿಮ್ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಪೃಥ್ವಿ ಬಾ ಹೋಗೋಣ. ಪೃಥ್ವಿ ಹೋಗ್ಲಿ ಬಿಡಪ್ಪ. ಅಯ್ಯೋ ಏನೇ ಇದು, ಹೊಟ್ಟೆ ಹೋದ್ರಲ್ಲ ಎಲ್ಲಿಗೆ ಹೋಗ್ತಾರೆ ಇವರು? ಹೋಗ್ಲಿ ಬಿಡಿ ಅಕ್ಕ, ಇನ್ಮೇಲಾದ್ರೂ ನೆಮ್ಮದಿಯಾಗಿರ್ಲಿ. ಪಾಪಿಗಳು, ಇವರು ಮನುಷ್ಯರ, ನಾವು ಅವ್ರ ಜೊತೆ ಹೋಗ್ಬೇಕಿತ್ತು ಕಣೆ. ಮನುಷ್ಯರಲ್ಲ ಇವರು, ಏನ್ ಮಾಡೋದು ಅಕ್ಕ? ಇದಕ್ಕೆಲ್ಲ ಒಂದ್ ಕೊನೆನೆ ಇಲ್ವಾ? ಇರ್ಲಿ ಬಿಡಿ ಅಕ್ಕ, ನಮ್ಗೇನ್ ದಾರಿ ಸಿಗಲ್ವಾ? ಸಮಾಧಾನ ಮಾಡ್ಕೊಳ್ಳೋಣ. ಇನ್ನು ಎಷ್ಟು ದಿನ ಅಂತ ಇದೇ ಮನೇಲಿ ಚಪ್ಪಲಿ ಹೊಡ್ಸ್ಕೊಂಡು ಕೂತಿರ್ತೀಯ ಅಣ್ಣ? ಆಗಲ್ಲ ಅಣ್ಣ, ಇನ್ಮೇಲೆ ಇದೆಲ್ಲ ನಡೆಯಲ್ಲ, ಮುಗೀತು. ಯಾವಾಗ ನನ್ನ ಹಿಂದಿಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿದ್ರು, ಆವಾಗ ನಾನು ಈ ಮನೆಯಲ್ಲಿ ಬರೋದು ಅಂತ ತೀರ್ಮಾನ ಮಾಡಾಯ್ತು. ಅಣ್ಣ, ನಿನ್ನ ಬಗ್ಗೆ ನಾನು ಏನೇನು ತಿಳ್ಕೊಂಡಿದ್ದೇನೆ ಅಣ್ಣ? ಯಾವ ಮಾಡ್ಬಿಟ್ಟೆ? ಬೀದಿಲಿ ಹೋಗೋರ್ನ ಬಿಟ್ಟಾಕಿ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿರೋ ನಿಮ್ಮಮ್ಮ ಅವ್ರನ್ನೇ ಕೇಳ್ ನೋಡಿ, ನನ್ನ ಮಗ ಒಳ್ಳೆಯವನು ಅಂತ ಹೇಳ್ಬಿಡ್ಲಿ, ಆಗ್ಲೂ ನಾನು ಒಪ್ಕೋತೀನಿ ನಾನು ಸೋತು ಹೋಗ್ಬಿಟ್ಟೆ ಅಂತ. ಮಾಡ್ತಿದ್ಯಾ? ನಿಮ್ಮಣ್ಣ ಹಾಗೆ ಮಾತಾಡಿದ್ರು ಅಂತನಾ? ನೋಡು, ನೀನ್ ಉದ್ಧಾರ ಆಗೋಂತ ಮಾತುಗಳು ಅವರೇನು ಆಡಿಲ್ಲ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಯಾವ ಉಪಯೋಗನೂ ಇಲ್ಲ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಸರ್. ಯಾವಾಗ ನೋಡೋದು ನನ್ನ ಹೆದರ್ಸದೇ ಆಯ್ತು, ಗ್ಯಾಪ್ ಕೊಡದೆ ಹೊಡಿತಾ ಇದೀರಾ?
ನನ್ನ ನಿದ್ರೆ ಹಾಕೊಂಡು ಏನ್ ದಬ್ಬ ಹಾಕ್ಬಿಡ್ತಾನೆ ಅಂದ್ರೆ ನಾನು ನೋಡ್ಬಿಡ್ತೀನಿ. ಕಾಫಿ ನನಗೇನು ಬೇಡಮ್ಮ, ಆಡಿಟ್ರ್ ಕೊಡು. ಏನು ಅಂಗೂರ ಇಷ್ಟ ಇದೆಯಲ್ಲ, ಕೊಟ್ಬಿಟ್ಟು ಹೋಗ್ತಾ ಇರೋ. ಅಕ್ಕ ಕಾಫಿ ಸಕ್ಕದಾಗಿದೆ, ಬನ್ನಿ ನೀವೊಂದು ಗ್ಲಾಸ್ ಕುಡಿಯೋರಂತೆ. ನೋಡಿದ್ರ ಎಷ್ಟು ಕೊಬ್ಬು, ನನ್ನ ಮುಂದೆ ನನಗೆ ಕೊಟ್ಟಿರೋ ಕಾಫಿನ ಸುರ್ರ ಅಂತ ಕುಡಿತಾಳೆ, ಎಷ್ಟು ದುರಹಂಕಾರ ಇರಬೇಕು. ಅಕ್ಕ ಆಕ್ಚುಲಿ ಕಾಫಿ ಚೆನ್ನಾಗೇ ಇದೆ ಅಕ್ಕ. ನೋಡೆ ಕಾಫಿ ಕೇಳ್ಬಿಟ್ಟು ಇವಾಗ ಕಾಫಿ ಬೇಡ ಅಂತ ಹೇಳ್ತೀವಿ ನಾವಯ್ಯ. ಇವ್ರಿಗೆಲ್ಲ ಕಾಫಿ ಕೊಡಬಾರ್ದು, ಗಂಜಲ ಗಂಜಲ ಕೊಡ್ಬೇಕು. ಕರೆಕ್ಟ್ ಕಣೆ, ಇನ್ಮೇಲಿಂದ ಅವ ಹಿಂಗ ಅದನ್ನೇ ಕೊಡೋಣ ನಡಿ. ಅಲ್ಲ ಗಂಜಲನ ಕಾಫಿ ಜೊತೆ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ? 40% ನನ್ನ ಆಸ್ತಿ ಎಲ್ಲಾನು ಅವ್ರ ಕೈ ಸೇರುತ್ತೆ ಅನ್ನೋ ಧೈರ್ಯದಲ್ಲೇನೆ ಅವರು ಮನೆ ಬಿಟ್ಟು ಹೋಗಿರೋದು. ನನ್ನ ದುಡ್ಡಲ್ಲೇ ಆರಾಮಾಗಿ ಹೊರಗಡೆ ಮಜಾ ಮಾಡೋಣ ಅನ್ನೋ ಧೈರ್ಯ ಅವ್ರಿಗೆ. ಎಲ್ಲರೂ ಕಳ್ರೆ ಸರ್, ಆದ್ರೆ ಅವ್ರು ಓದಿರೋ ಕಳ್ಳರು, ಯಾರೂ ನಂಬಾರ್ದು. ಇವರೆಲ್ರಿಗೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ತೋರಿಸ್ತೀನಿ ನಾನು ಯಾರು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ತೀನಿ. ಸರ್ ನೀವು ಹೆಬ್ಬೆಟ್ಟು ವಿಷಯದಲ್ಲಿ ಎಡುವುದಂಗೆ ಈ ವಿಷಯದಲ್ಲಿ ಎಡುವುಬಿಟ್ಟಿರಾ, ಸ್ವಲ್ಪ ಜೋಪಾನವಾಗಿರ್ಬೇಕು. ಓಕೆ ಸರ್. ಗೆಲ್ಲಬೇಕು ಸರ್, ಬುದ್ಧಿನ ಉಪಯೋಗಿಸಿ ಗೆಲ್ಲಬೇಕು. ಓಕೆ ಸರ್. ಆಸ್ತಿ ಪೂರ್ತಿ ನನ್ನ ಕೈಗೆ ಬರಲಿ, ಆಮೇಲೆ ನಾನು ಆಡೋಟ ನೀವೇ ನೋಡ್ತೀರಾ. ಖಂಡಿತ ಸಿಗುತ್ತೆ ಸರ್, ನಿಮ್ಮ ಹೆಸರಿಗೆ ಆಗುತ್ತೆ, ನೀವು ನೋಡಿ. ವಿಷಯ ಹೊರಗಡೆ ಹೋದ್ರೆ ಗೊತ್ತಲ್ಲ. ಗೊತ್ತು ಸರ್. ಅಜ್ಜಿ ಮಲಗ್ಕೊಂಡೆ ನನಗೆ ಟಾರ್ಚರ್ ಕೊಡ್ತಾ ಇದೆಯಾ? ನಿನ್ನ 40% ಶೇರ್ನ ಹೇಗೆ ಕಿತ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿವರೆಗೂ ಮಲಗ್ಕೊಂಡು ಆರಾಮಾಗಿ ನಿದ್ದೆ ಮಾಡು. ಚರಣಿ, ನೀನು ಈ ರೀತಿ ಹೇಳ್ತಾ ಇರೋದ್ರಿಂದ ನಾವು ಮೊದಲಿನ ಥರ ಜೀವನ ಶುರು ಮಾಡ್ತಾ ಇದ್ದೀವಿ ಅಂತಲ್ಲ. ಸರಿ, ನೀನು ಹೇಳ್ದಾಗೆ ಎಲ್ಲ ಕಾಲನೇ ತೀರ್ಮಾನ ಮಾಡಲಿ. ಸರಿನಾ? ಹಲೋ ಸರ್. ಹೌದಾ ಸರ್? ಹೌದಾ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ, ನಮ್ಮ ಲೋನು ಅಪ್ರೂವ್ ಆಗಿತ್ತಲ್ಲ, ಆ ಫಸ್ಟ್ ಅಮೌಂಟ್ನ ಈಗ ನನ್ನ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಿದ್ದಾರಂತೆ, ಅದನ್ನೇ ಬ್ಯಾಂಕಿಂದ ಕಾಲ್ ಮಾಡಿ ಹೇಳಿದ್ರು. ಹೌದಾ? ಕಂಗ್ರೆಸ್ ಜನನಿ. ಸಿರಿ ಹೇಳಿದ ತರ ಬಿಸ್ನೆಸ್ ವುಮನ್ ಜನನಿಗೆ ಕಂಗ್ರಾಟ್ಸ್, ಎಲ್ಲನೂ ಒಳ್ಳೇದೇ ಆಗುತ್ತೆ ಜನನಿ. ಸೊ ಇನ್ಮೇಲೆ ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ, ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಚಿಂತೆ ಮಾಡು. ಆ ಮನೆಯಿಂದ ಹೊರಗಡೆ ಬಂದಿದ್ರು ಅಜ್ಜಿ ವಿಷಯದ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಪೃಥ್ವಿ. ಅಜ್ಜಿ ತಂಬ್ ಇಂಪ್ರೆಷನ್ ತಗೊಂಡಿರೋದ್ರ ಬಗ್ಗೆ ನಾವಿನ್ನೂ ಡೀಟೇಲ್ ಆಗಿ ವಿಚಾರಿಸ್ಬೇಕು. ಖಂಡಿತ ವಿಚಾರಿಸ್ಬೇಕು ಜನನಿ. ಸರಿ ಬಾ, ಇವಾಗ ನಾವು ಬ್ಯಾಂಕ್ ಹೋಗೋಣ. ಬಾ ಪೃಥ್ವಿ ಬಾ. ಪಾಪ ಹುಡುಗ, ಪಾಪ ಜನನಿ. ಐಶ್ವರ್ಯಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಲು, ಅಜ್ಜಿ ಹೇಳಿದ ಮಾತುಗೋಸ್ಕರನೇ ಅವಳು ಮನೆಗೆ ವಾಪಸ್ ಬಂದಿದ್ದು. ಈಗ ನೋಡಿದ್ರೆ ಅಜ್ಜಿನೇ ಈ ಥರ ಮಲ್ಕೊಂಡ್ಬಿಟ್ರು,
ಜನನಿ ಪರಿಸ್ಥಿತಿನೂ ಹಿಂಗಾಗೋಯ್ತಲ್ಲ. ಒಳ್ಳೆಯವ್ರ ಕಾಲ ಇಲ್ಲ ಅಕ್ಕ, ನೋಡಿದ್ರ ಎಲ್ಲ ಅವ್ರು ಅನ್ಕೊಂಡಂಗೆ ಆಗ್ತಾ ಇದೆ. ನಮ್ಗೆ ಯೋಗನೇ ಇಲ್ಲ. ಅವ್ರ ಯೋಗಕ್ಕೆ ಕೊನೆ ಅನ್ನೋದು ಬಂದೇ ಬರುತ್ತೆ, ನಮ್ ಯೋಗನೂ ಶುರು ಆಗೇ ಆಗತ್ತೆ. ನೋಡ್ತಾ ಇರಿ. ಪಾಪ ಅಕ್ಕ ಅಜ್ಜಿ ಇನ್ನ ಅದೆಷ್ಟು ದಿನ ಹಿಂಗ್ ಮಲ್ಗಿರ್ತಾರೋ ಏನೋ. ಈ ಐಶ್ವರ್ಯನ ಮದ್ವೆ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಈ ಜನನೇ ಆ ಜೀವನದ ಬಗ್ಗೆ ಆದ್ರು. ಅಶ್ಯೋ ಅಕ್ಕ, ಜೀ ಜೀ, ಅಯ್ಯೋ ಹೂ ಕಣೆ, ಅವ್ರ ಬಗ್ಗೆ ಆದ್ರೂ ತಲೆ ಕೆಡಿಸ್ಕೊಂಡಿದ್ರೆ ಆ 40% ಬಗ್ಗೆ ಏನಾದ್ರು ತೀರ್ಮಾನಕ್ಕೆ ಬರ್ತಿತ್ತು. ಆಗ ಆ ವೈನ ಅಟ್ಟಹಾಸಕ್ಕೆ ಒಂದ್ ಕೊನೆ ಗಣಿಸ್ಬೋದಾಗಿತ್ತು. ಅಯ್ಯೋ ಅದಕ್ಕೊಳ್ ಒಂದ್ ಅವಕಾಶನೂ ಸಿಗ್ಲೇ ಇಲ್ವಲ್ಲ ಅಕ್ಕ. ಹೌದು, ಜನನಿಗೊಂದು ಫೋನ್ ಮಾಡೋಣವಾ? ಅಯ್ಯೋ ಬೇಡ ಅನಗ, ಜನನಿಗೆ ಕಾಲ್ ಮಾಡೋದೆಲ್ಲ ಬೇಡ. ಅವಳು ಇಲ್ಲಿಂದ ಸ್ಟ್ರಾಂಗ್ ಆಗಿ ಏನೋ ತೀರ್ಮಾನ ಮಾಡ್ಕೊಂಡು ಹೋಗಿದ್ದಾಳೆ. ಇವಾಗ ನಾವು ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ. ನೀವು ಬೇಕಾದ್ರೆ ನೋಡ್ತಾ ಇರಿ, ಅವಳು ಖಂಡಿತ ಏನಾದರೂ ಸಾಧನೆ ಮಾಡೇ ಮಾಡ್ತಾಳೆ. ಈಗ ನಾವು ಅವಳ ತಂಟೆಗೆ ಹೋಗದೇ ಇರೋದೇ ಒಳ್ಳೇದು. ಎಲ್ಲ ಸೆಟ್ಲಾದ್ಮೇಲೆ ಜನನಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ, ಅಲ್ಲಿವರೆಗೂ ನಾವು ವೇಟ್ ಮಾಡೋಣ. ಪಾಪ ಐಶ್ವರ್ಯ, ಅವಳಲ್ಲಿ ಏನ್ ಮಾಡ್ತಿದ್ದಾಳು, ಹೇಗಿದ್ದಾಳು ಒಂದು ಗೊತ್ತಾಗ್ತಿಲ್ಲ. ಅದು ಒಂದ್ ಮನೆ, ಅವಳೊಬ್ಳು ಹೆಂಗ್ಸು ಅಂತ, ಇವರೆಲ್ಲ ಅವಳೊಬ್ಳನ್ನೇ ಬಿಟ್ಟು ಬಂದಿದ್ದಾರಲ್ಲ, ಇವರೆಲ್ಲ ಮನುಷ್ಯರ ಅಕ್ಕ. ಅವಳು ಅವಳ ಮಗನೋ ನೆನ್ಸ್ಕೊಂಡ್ರೆ ಜೀವಕ್ಕೆ ಜಿಗುಪ್ಸೆ ಆಗತ್ತೆ. ಅವಳು ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ, ಅವನ ಲವ್ ಮಾಡದ್ಲಲ್ಲ, ಆಗ್ಲೇ ಓಡೋಗ್ಬೇಕಾಗಿತ್ತು. ಹೇ ಸುಮ್ನೆ ಇರಿ ಅಕ್ಕ, ನೀವ್ ಒಳ್ಳೆ. ಅವನು ಒಂದೊಂದ್ಸರ ಒಂದೊಂದ್ ತರ ಆಡ್ತಿದ್ದ. ಅವನು ಇವಳನ್ನ ಲವ್ ಮಾಡ್ತಾ ಇದನೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ಲು. ಅಂತದ್ರಲ್ಲಿ ಅವಳು ಹೆಂಗೆ ಇವನ್ನ ನಂಬ್ಕೊಂಡು ಹೋಗಕ್ಕಾಗತ್ತೆ? ಆದ್ರೂ ಪಾಪ ಕಣೆ ಐಶ್ವರ್ಯ. ಪಾಪ ಐಶೋನ, ಅದಕ್ಕೇನ್ ಮಾಡೋಣ ಅಂತಿದ್ದೀರಮ್ಮ? ಏನೋ ಮಾಡೋಣ ಅಂತ ಇದ್ವಿ, ನೀವೆಲ್ ಮಾಡಕ್ ಬಿಡ್ತೀರ ಬಿಡಿ. ಏನಗ ನೀನ್ ತುಂಬಾ ಮಾತಾಡ್ತಾ ಇದ್ದ, ಬಾಯ್ ಮುಚ್ಕೊಂಡು ಸುಮ್ನೆ ಇರಮ್ಮ. ನನ್ನ ಕೈಲಿ ಮಾತಾಡಂಗ್ ಮಾಡ್ಬೇಡ. ನೀನು ನೀವೆಲ್ ಮಾತಾಡದೆ ಸುಮ್ನೆ ಇದ್ದೀರಾ ಬಾವಾ? ಯತಿ ಏನಪ್ಪ ಇದು, ನೀನ್ ಎಂಟಿಷ್ಟು ಮಾತಾಡ್ತಾ ಇದ್ರು ನೋಡ್ಕೊಂಡು ಸುಮ್ನೆ ಇದೆಯಲ್ಲ ಅಣ್ಣ. ಐಶು ಮದ್ವೆ ಆದ್ಮೇಲೆ ಇವ್ರಿಗೆಲ್ಲ ಒಂದ್ ಗತಿ ಕಾಣಿಸ್ತೀರಾ ಅಂತ ಅನ್ಕೊಂಡಿದ್ದೆ ಅಣ್ಣ. ನೀವ್ ಹೇಳ್ದಂಗೆಲ್ಲ ಮಾಡಕ್ ಆಗೋದಿಲ್ಲಪ್ಪ, ನನ್ನ ತಲೆಯಲ್ಲಿ 1000 ಆಲೋಚನೆಗಳು ಓಡ್ತಾ ಇರ್ತವೆ. ನಾನೇನ್ ಮಾಡ್ತೀನಿ ಅಂತ ಎಲ್ಲ ವಿಷಯನೂ ಎಲ್ಲರ ಹತ್ರ ಓಪನ್ ಆಗಿ ಹೇಳಕ್ ಆಗೋದಿಲ್ಲ. ಯತಿ ನೀನ್ ಸ್ವಲ್ಪ ತಾಳ್ಮೆ ಇದ್ದೀರು. ಸರಿ ನೀವೆಲ್ಲ ಅಕ್ಕಮ್ಮ ಇಲ್ಲಿಗೆ ಬಂದಿದ್ದೀರಾ? ಅಜ್ಜಿ ನೋಡಕ್ಕೆ ಅಂತ ಬಂದ. ಅಜ್ಜಿ ನಾನು ನೋಡ್ಕೋತೀನಿ, ಎಲ್ಲರೂ ನಡೀರಿ ಕೆಳಗಡೆ ನಡೀರಿ. ಸರಿ ನೀವು ನೋಡ್ಕೊಳ್ಳಿ, ಬನ್ನಿ ಅಕ್ಕ. ಇಷ್ಟು ದಿವಸ ನಾನು ನೋಡ್ಕೊಳ್ದೆ ಇವಳೇ ನೋಡ್ಕೊಳಂಗೆ ಮಾತಾಡ್ತಾ ಇದ್ದಾಳೆ ನೋಡಪ್ಪ. ಅಲ್ಲ ಇವತ್ತಿಂದ ಇವ್ರು ನೋಡ್ಕೊಂಡ್ಬಿಟ್ರೆ ಅಜ್ಜಿ ಮಲಗಿರೋಳು ಎದ್ದು ಕೂತ್ಕೊಂಡ್ಬಿಡ್ತಾಳ. ಮದುವೆ ಮಾಡಿಸಿ ದಬ್ಬ ಹಾಕಿದ್ರು, ಈಗ ಅಜ್ಜಿನ ಎಬ್ಬಿಸಕ್ಕೆ ಬಂದ್ಬಿಟ್ಟವ್ರೆ. ನೋಡೋಣ, ಜೀವ ಇರೋರು ಗಜ್ಜಿ ಮಲಗಿರ್ಲಿ, ಜೀವ ಹೋಯ್ತು ಅಂದ್ರೆ ಎತ್ತು ಬಿಸಾಕ್ಬಿಟ್ಟು ಮುಂದಿನ ಕೆಲಸ ನೋಡೋಣ. ಇನ್ನೇನಪ್ಪ ಸರಿಲ್ಲ ತಗೊಂಡಾಯ್ತಲ್ಲ. ನೋಡತ್ತೆ ಆಡಿಟ್ರು ನನ್ನ ಹತ್ರ ಒಂದು ವಿಷಯ ಹೇಳಿದ್ದಾನೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹೌದಣ್ಣ? ಹೌದಪ್ಪ. ಮೊದಲು ಈ ರೂಮ್ನ ಖಾಲಿ ಮಾಡ್ಬೇಕು, ತುಂಬಾ ಇಕ್ಕಟ್ಟಾಗ್ಬಿಟ್ಟಿದೆ. ಸರ್, ತಾರಾದೇವಿಯವರ ಶೇರ್ಗೂ ನಿಮ್ಮ ಮನೆ ಸೊಸೆಗೂ ಏನೋ ಸಂಬಂಧ ಇದೆ ಸರ್. ಐಶ್ ಬೇಬಿ ಬೇಜಾರು ಮಾಡ್ಕೋಬೇಡ, ಹೊಟ್ಟೆ ಹಸಿರುತ್ತೆ, ಜ್ಯೂಸ್ ಇಲ್ಲ ಇಟ್ಟಿರ್ತೀನಿ, ಇದನ್ ಕುಡಿ ಆಯ್ತಾ? ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ಐಶ್ ಬೇಬಿ, ಪ್ಲೀಸ್ ಅರ್ಥ ಮಾಡ್ಕೋ, ನಾನ್ ಬರ್ತೀನಿ. ನನ್ ಜೀವನ ಹಾಳಾಗೋಯ್ತು.
ಎಲ್ಲಿಗೆ ಹೋಗ್ತಾ ಇದೀವಿ? ಜರಣಿ, ಮುಂದೆ ಒಂದ್ ದೊಡ್ಡ ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಪೃಥ್ವಿ, ದೊಡ್ಡ ಹೋಟೆಲ್ ಸ್ಟೇ ಆಗೋಷ್ಟು ದುಡ್ಡು ನಮ್ ಹತ್ರ ಇಲ್ಲ. ಹಿಂದೆ ಚಿಕ್ಕ ಹೋಟೆಲ್ ನೋಡಿದ್ವಲ್ಲ, ಅಲ್ಲೇ ಹೋಗೋಣ ಬಾ. ಇಲ್ಲ ಜನನಿ, ಚಿಕ್ಕ ಹೋಟೆಲಲ್ಲೇ ಸ್ಟೇ ಆಗ್ಬೋದು, ಆದ್ರೆ ಸೇಫ್ ಆಗಿರ್ಬೇಕಲ್ವಾ? ಏನ್ ಹೇಳ್ತಿದ್ಯಾ ಪೃಥ್ವಿ, ನಿನ್ ನನ್ ಜೊತೆ ಇದ್ಮೇಲೆ ನಾನು ಸೇಫ್ ಆಗೇ ಇರ್ತೀನಿ. ಅಲ್ಲ ಜನನಿ, ಆದ್ರೂ ನಿನಗೆ ಕಂಫರ್ಟಬಲ್ ಆಗಿರ್ಬೇಕಲ್ವಾ ಪೃಥ್ವಿ? ಸರಿ, ಇಲ್ಲಿ ಒನ್ ಡೇ ಪ್ರೈಸಸ್ ಎಲ್ಲ ಏನಿದೆ? 4,000-5,000. ಪೃಥ್ವಿ, ಈಗ ನಮ್ಮ ಹತ್ರ ಇರೋದೇ 2,000, ಅದೆಲ್ಲ ವರ್ಕೌಟ್ ಆಗಲ್ಲ, ಆ ಹೋಟ್ಲಿಗೆ ಹೋಗೋಣ ಬಾ. ಜನನಿ, ದುಡ್ಡು ಕಡಿಮೆ ಅಂತ ಚಿಕ್ಕ ಹೋಟೆಲ್ ಹೋಗಿ ಅಲ್ಲೇನಾದ್ರೂ ತೊಂದರೆ ಆದ್ರೆ ಏನ್ ಮಾಡೋದು? ಬೇಡ, ಹೇಗಾದ್ರೂ ಮಾಡಿ ಇವತ್ತೊಂದಿನ ದೊಡ್ಡ ಹೋಟೆಲಲ್ಲೇ ಇರೋಣ, ನಾಳೆ ಬೆಳಿಗ್ಗೆ ಮನೆ ಹುಡ್ಕೋದ್ರಾಯ್ತು. ಇದು ಜನನಿ ಅಲ್ವಾ? ಪೃಥ್ವಿ, ಅದೆಲ್ಲ. ಹಲೋ ಮಿಸ್ಟರ್ ಅಂಡ್ ಮಿಸ್ಸಸ್ ಜನನಿ. ಏ ಹಾಯ್. ಹಾಯ್. ನೀನೇನ್ ಇಲ್ಲಿ? ಇಲ್ಲೇ ಮಂಡ್ಯದಲ್ಲಿ ಸ್ವಲ್ಪ ಕೆಲ್ಸದ ಮೇಲೆ ಬಂದಿದ್ದೆ, ಕೆಲ್ಸ ಮುಗಿತು ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೆ. ಆ ಸರಿ, ನೀವ್ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಅದು ಸುಮ್ನೆ ವಾಕ್ ಮಾಡಕ್ ಬಂದಿದ್ವಿ, ಹೀಗೆ ಸುಮ್ನೆ ಮಾತಾಡ್ತಿದ್ವಿ ಅಷ್ಟೇ. ಜನನಿ, ನಿಂಗ್ ಸುಳ್ಳು ಹೇಳಕ್ ಬರಲ್ಲ ಅಂತ ನಂಗ್ ಗೊತ್ತು, ಸುಮ್ನೆ ಟ್ರೈ ಮಾಡ್ಬೇಡ. ನೀವ್ ಸುಮ್ನೆ ನಿತ್ಕೋ, ಅಣ್ಣ ನೀವ್ ಹೇಳಿ. ಪೃಥ್ವಿ, ನೀನ್ ಸುಮ್ನೆ ಇರು ಜನನಿ, ಅಣ್ಣ ನೀವ್ ಹೇಳಿ ಏನಾಯ್ತು? ಅದು ನಾವು ಮನೆ ಬಿಟ್ಟು ಬಂದ್ಬಿಟ್ಟಿದೀವಿ. ಆಹಾ, ಒಳ್ಳೆ ನಿರ್ಧಾರ ಮಾಡಿದ್ರಿ. ಅಯ್ಯೋ, ಆ ತರ ಅಲ್ಲ ಅಣ್ಣ, ಯಾವ ತರ ಆದ್ರೂ ಅದು ಒಳ್ಳೆ ನಿರ್ಧಾರನೇ. ಅದ್ರ ಮೇಲೆ ಏನಾಯ್ತು ಅನ್ನೋದು ನನಗ್ ಗೊತ್ತಾಗದ್ ಬೇಡ. ಅದ್ ಸರಿ, ಮನೆ ಬಿಟ್ಟು ಓಡ್ ಬಂದಿರೋ ಎರಡ್ ಪ್ರೇಮಿಗಳು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ಇವತ್ತೊಂದಿನ ಯಾವ್ದಾದ್ರೂ ಹೋಟ್ಲಲ್ಲಿ ಉಳ್ಕೊಂಡು ನಾಳೆ ಮನೆ ಹುಡ್ಕೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಅಲ್ಲಿ ಸ್ಟೇ ಮಾಡಕ್ಕೆ ನನ್ ಪರ್ಮಿಷನ್ ಕೊಡೋದೇ ಇಲ್ಲ. ಇಲ್ಲೇ ಚಿಕ್ಕಪ್ಪನ ಮನೆ ಇದೆ, ಅಲ್ಲೇ ಸ್ಟೇ ಮಾಡೋಣ ಇವತ್ತು. ಬೆಳಿಗ್ಗೆ ಎದ್ದು ಮೂವರು ಮನೆ ಹುಡ್ಕೋಣ, ಹೇಗಿದ್ರು ನನ್ ಕೆಲ್ಸ ಇವತ್ ಮುಗ್ದಿದೆ. ಸ್ವಾತಿ, ಪರವಾಗಿಲ್ಲ, ಬೇಡ. ಯಾಕ್ ಬೇಡ? ಏನಕ್ ಬೇಡ? ಅದು ಸುಮ್ನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದ್ರೆ ಅಂತ. ತೊಂದರೆಗಿಂದ್ರೆ ಏನೂ ಇಲ್ಲ, ಬನ್ನಿ ಹೋಗೋಣ. ಸ್ವಾತಿ, ಸ್ವಾತಿ, ಪ್ಲೀಸ್ ಬೇಡ. ನೀವು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ, ನಾನು ಈಗಲೇ ಸರಿ ಫೋನ್ ಮಾಡಿಬಿಟ್ಟು ನೀವು ಮನೆ ಬಿಟ್ಟು ಓಡ್ ಬಂದ್ರೆ ವಿಷಯ ಹೇಳ್ಬೇಕಾಗುತ್ತೆ. ಸ್ವಾತಿ, ಆಯ್ತು ಬರ್ತೀನಿ ಬಾ ಪೃಥ್ವಿ, ಹೋಗೋಣ. ಹಬ್ಬಾ, ಸೀರಿ ಫ್ರೆಂಡ್ ಆಗಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು, ಬನ್ನಿ ಹೋಗೋಣ. ಅತ್ತೆ, ಹಾಲಾದ್ರೂ ಕುಡೀರಿ ಸ್ವಲ್ಪ. ಬೇಡಮ್ಮ. ಅಜ್ಜಿ, ಕುಡೀರಿ ಅಜ್ಜಿ. ಅರ್ಧ ತಗೋರಿ ಅತ್ತೆ. ಬೇಡ ಅಜ್ಜಿ, ಪ್ಲೀಸ್ ಸ್ವಲ್ಪ ಕುಡೀರಿ ಅಜ್ಜಿ. ಬೇಡಪ್ಪ ಮತ್ತೆ ಪ್ಲೀಸ್ ಅತ್ತೆ. ಬೇಡಮ್ಮ, ನನಗ್ ಬೇಡ ಅತ್ತೆ. ಬೇಡಮ್ಮ, ಕುಡೀರಿ ಅಜ್ಜಿ. ಬೇಡಮ್ಮ ನನಗೆ. ಅಜ್ಜಿ, ಅಣ್ಣ, ನಿನ್ನೆ ಆಡಿಟರ್ ಬಂದೋದ್ರಲ್ಲ, ಏನಣ್ಣ ವಿಷಯ? ಹ್ಮ್, ಹೌದು ಅತ್ತೆ, ಯಾವುದೋ ಒಂದು ಬೇರೆ ಕೆಲಸ ಹೇಳಿದ್ದೆ, ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ರು. ಮಾ, ಏನಾದ್ರು ತಿಂದ? ಏನಿದು ಹಾಲೋ ಮಜ್ಜಿಗೆನ? ಹ್ಮ್, ಹಾಲೆ ತಗೊಮ್ಮ, ಕುಡಿಯಮ್ಮ. ಸ್ವಲ್ಪ ಕುಡಿಯಮ್ಮ. ಅಮ್ಮ, ಕುಡಿಯಮ್ಮ. ಅಜ್ಜಿ, ಕುಡಿ ಅಜ್ಜಿ. ಕುಡಿಯಲ್ವಾ? ಸರಿ ಹೋಗ್ಲಿ ಬಿಡು, ಆಮೇಲೆ ಕುಡಿಯುವಂತೆ. ಮಾ, ಮಾ, ಮಾ. ಏನಪ್ಪ? ಅದು ನಮ್ಮ ಪೃಥ್ವಿಗೊಂದು ಫೋನ್ ಮಾಡಮ್ಮ. ಯಾಕಮ್ಮ ಹಂಗ್ ನೋಡ್ತಾ ಇದ್ಯಾ? ನಾನೇ ತಾನೇ ಕಳಿಸಿದ್ದು, ಈಗ ಯಾಕೋ ನನ್ನ ಮನ್ಸೇ ಕೇಳ್ತಾ ಇಲ್ಲಮ್ಮ.
ಇದೆಲ್ಲ ನಾಟಕ ಕಣೆ. ಏನ್ ಮಾಡೋದು, ಕಳಿಸಿದ್ಮೇಲೆ ನನ್ನ ಎದೆಲ್ಲ ಒಡ್ಕೋತಾ ಇದೆ. ಕೇತ್ ಮಗನ್ ತರ ಸಾಕ್ಬಿಡ್ನಲ್ಲ ಮಾ. ನನಗೂ ಅವನಿಗೂ ಏನೇ ವೈಮನಸ್ಸ ಇದ್ರು, ಆದ್ರೆ ನನ್ನ ಕಣ್ ಮುಂದೆ ಇದ್ನಲ್ಲ ಅಂತ ಒಂದು ಧೈರ್ಯದಲ್ಲಿದ್ದೆ. ಈಗ ಅದೆಲ್ಲೋ ಹೋಗಿ ಹೇಗೆ ಕಷ್ಟಪಡ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ರೆ ಮನಸ್ಸಿಗೆ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆಯಮ್ಮ. ಬೇಡಪ್ಪ, ನೀನ್ ಯಾರಿಗೋಸ್ಕರ ಸಂಕಟ ಪಡ್ಬೇಡ. ನೀನು ಸುಖವಾಗಿರ್ಬೇಕು. ನೀನ್ ಪಾಡ ನಿನ್ ಕೆಲಸ ನೋಡ್ಕೋ, ಅದು ಎಲ್ರಿಗೂ ಒಳ್ಳೇದು. ಅದೇ ಕಣೋ, ಒಬ್ಬೊಬ್ರನೇ ಈ ಮನೆಯಿಂದ ಓಡಿಸ್ತಾ ಇದೆಯಲ್ಲ, ಬಿಕ್ಕಿರೋ ನಾವಿನ್ನು ಕೀಳ್ಕೊಟ್ಟು ಗೊಂಬೆಗಳ ತರ ಇದ್ಗೋತೀವಿ ಬಿಡು. ಎಲ್ರ ಬಗ್ಗೆ ನೀನ್ ಯಾಕಪ್ಪ ಯೋಚನೆ ಮಾಡ್ತೀಯಾ? ಅವನ್ ಪಾಡ ಅವ್ನು ಸುಮ್ಮನೆ ಬಿಟ್ಬಿಡು. ಇಷ್ಟು ವರ್ಷ ಸ್ವಂತ ಬುದ್ಧಿಲ್ಲೇ ಬದುಕ್ತಿದ್ದ, ಈಗಷ್ಟೇ ಸ್ವಂತ ಕಾಲ್ಮೆ ನಿಂತ್ಕೋಬೇಕು ಅಂತ ಹೋಗಿದ್ದಾನೆ. ಹೋಗ್ಲಿ, ಅವನಷ್ಟು ಅವನು ಸ್ವತಂತ್ರವಾಗಿ ಬದುಕ್ಲಿ ಬಿಡಪ್ಪ. ಮತ್ತೆ ಅವನಿಲ್ಲಿ ಕರ್ಕೊಂಬಂದು ನಿನ್ ಕಾಲ್ ಬಿಡದಲ್ಲಿ ಅವ್ನು ಬದುಕೋ ಹಂಗ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದೀಯಾ? ಮಾ, ನಿಮ್ಗೆ ಯಾರಿಗೂ ನಾನು ನಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಕೋಪದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡ್ತೀನಿ ಅಷ್ಟೇ. ಆದರೆ ನಿಮ್ಮ ಮೇಲೆಲ್ಲ ನನಗೆಷ್ಟು ಪ್ರೀತಿ ಇದೆ ಅಂತ ನನಗೆ ಮಾತ್ರ ಗೊತ್ತಮ್ಮ. ಈಗಲೂ ಅವನ ಮೇಲೆ ಓಪನು ಆಕ್ರೋಶನೂ ಇದೆ, ಆದರೆ ನಮ್ಮ ಹುಡುಗನಮ್ಮ, ಅಮಾಯಕ ಅವನು. ಅವನ ನೆನೆಸ್ಕೊಂಡ್ರೇ ಅಯ್ಯೋ ಅನ್ಸುತ್ತಮ್ಮ. ರೀ, ಇದ್ಯಾವ್ದ್ರಿ ಹೊಸ ಡ್ರಾಮಾ? ಈಗ ಅವ್ರ ಮನೆ ಬಿಟ್ಟು ಹೋಗಿ ಒಂದಿನೂ ಆಗಿಲ್ಲ. ಹೆಂಡತಿ ಹಿಂದೆ ಹೋಗೋನು, ಬೆನ್ ಮೂಳೆ ಇಲ್ದೆ ಇರೋನು, ಅದು ಇದು ಅಂತ ಅಷ್ಟೆಲ್ಲ ಮಾತಾಡ್ ಕಳಿಸಿದ್ರಿ. ಆ ಆಡಿಟರ್ ಬಂದು ನಿಮ್ ಕಿವಿ ಕಚ್ ಹೋದ್ಮೇಲೆ ನಿಮ್ ತಮ್ಮನ ಮೇಲೆ ಸ್ಪೆಷಲ್ ಆಗಿ ಪ್ರೀತಿ ಉಕ್ಕಾರಿತಿದ್ಯಾ? ಈ ಮನೆ ವಿಷಯದಲ್ಲಿ ನಿನ್ ತಲೆ ಹಾಕ್ಬಾರ್ದು, ಸುಮ್ನೆ ನಿಂತ್ಕೋಬೇಕಷ್ಟೇ. ನಿಮಗ್ ಬೇಕಾದಾಗ ನಾವ್ ಈ ಮನೆಗ್ ಸೇರ್ದವರು, ನಿಮಗ್ ಬೇಡವಾದಾಗ ನಾವ್ ಹೊರಗ್ನವ್ರು ಅಲ್ವಾ? ರೀ, ದಯವಿಟ್ಟು ಅವನ್ನ ಬಿಡಿ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸ್ವಂತವಾಗಿ ಏನೋ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹೋಗಿದ್ದಾನೆ. ಅವನ್ನ ಬದುಕಕ್ ಬಿಡ್ರಿ. ಈಗ ಅವನು ಬದುಕ್ತಾ ಇರೋದೆಲ್ಲ ಒಂದ್ ಜೀವನನ. ಅವಳು ಅವನನ್ನ ಬುಟ್ಟಿಗೆ ಹಾಕೊಂಡು ಅವಳಿಗೆ ಹೆಂಗ್ ಬೇಕೋ ಹಂಗ ಆಡಿಸ್ತಾ ಇದ್ದಾಳೆ. ಎಲ್ಲ ಗೊತ್ತಾಯ್ತು, ಅವರಿಬ್ರು ಒಟ್ಟಿಗೆ ಸೇರಿ ಬಾಳ್ತಾ ಇಲ್ವಂತಲ್ಲ, ಒಂದೇ ಮನೇಲಿ ಅದೇನೋ ಫ್ರೆಂಡ್ ತರ ಇದಾರಂತಲ್ಲ, ಅದೇನದು ತಾಳಿ ಕಟ್ಟದ ಮೇಲೆ ಫ್ರೆಂಡ್ ಆಗಿರೋದು? ಬೇಡ ಅಂತ ಬಿಟ್ಟೋದವಳು ಈಗ್ಯಾಕೆ ಫ್ರೆಂಡ್ ಅಂತ ಜೊತೆಲಿ ಇಟ್ಕೊಂಡಿದ್ದಾಳೆ? ಬಿಟ್ಟಿಯಾಗೊಬ್ಬ ಕೆಲಸದೊಂದು ಸಿಕ್ಬಿಟ್ಟ ಅಂತ ಅವಳು ಅವನನ್ನು ಉಪಯೋಗಿಸ್ಕೋತಾ ಇದ್ದಾಳೆ. ಅಮ್ಮ, ನಿನಗೆ ಅರ್ಥ ಆಗ್ತಾ ಇದೆಯಾ? ಅವಳನ್ನ ನಂಬ್ಕೊಂಡು ಏನಾದರೂ ಪೃಥ್ವಿನ ಅಲ್ಲಿ ಕಳ್ಸ್ಕೊಟ್ಬಿಟ್ರೆ ಅವನನ್ನ ಬೀದಿಲಿ ಭಿಕ್ಷೆ ಬೇಡಂಗೆ ಮಾಡ್ಬಿಡ್ತಾಳೆ ಅಷ್ಟೇ. ಏನಾದರೂ ಆಗ್ಲಿ ಬಿಡ್ರಿ, ಅದು ಅವನ ಜೀವನ, ಅವನ್ ಇಷ್ಟಪಟ್ಟಾಗೆ ಬದುಕ್ಲಿ ಬಿಡಿ. ಏಯ್, ನಿನಗೆ ಮಾತಾಡಬೇಡ ಅಂತ ಹೇಳ್ದೆ ತಾನೆ, ಮೊದಲು ಅವನಿಲ್ಲಿಗೆ ಬರಲಮ್ಮ, ಅವನ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ.